ಪ್ರಸಾದ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ನಂಗೆ ಅದ್ರ ಬಗ್ಗೆ ನಾಲೆಜು ಇಲ್ಲ, ಕಲ್ತ್ಕೊಳ್ಳೋಕೆ ಟೈಮೂ ಇಲ್ಲ. ಏನಾದರೂ ಆಪ್ಷನ್ ಇದೆಯಾ? ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸಾ? ಹಾಗಂದ್ರೆ ಈ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಒಂದು ಕಂಪನಿ, ಅವರು ನಮ್ಮ ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ನಮ್ಮ ಪರವಾಗಿ ನಮ್ಮ ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಅದು ಸೇಫ ನಮಗೆ? ಈ ನಮ್ಮ ಪರವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಅಂತ ಕರೀತಾರೆ. ಆ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸು ಈ ಸ್ಟಾಕ್ ಮಾರ್ಕೆಟು ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ಸ್ಗಳಾಗಿರ್ತಾರೆ. ಅವ್ರು ಒಳ್ಳೊಳ್ಳೆ ಕಂಪ್ನಿಗಳನ್ನು ಹುಡುಕಿ ನಮ್ಮ ದುಡ್ಡನ್ನ ಆ ಕಂಪ್ನಿಗೆ ಶೇರ್ಸ್ಗಳ ಮೇಲೆ ಹಾಕ್ತಾರೆ. ಅದರಿಂದ ನಮ್ಗೆ ಲಾಭ ಆಗುತ್ತೆ. ಅದರಿಂದ ಅವ್ರಿಗೇನು ಲಾಭ? ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅಮೌಂಟು, ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ನ ಅವ್ರು ಕಮಿಷನ್ ಅಥವಾ ಫೀಸ್ ಅಂತ ತೊಗೊತಾರೆ. ಅದೇ ಅವ್ರ ಕೆಲಸ, ಆ ಕಮಿಷನ್ಗೋಸ್ಕರನೇ ಅವ್ರು ವರ್ಕ್ ಮಾಡೋದು. ಈ ಮ್ಯೂಚುವಲ್ ಫಂಡಲ್ಲಿ ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು? ಎರಡು ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು, ಆ ಮ್ಯೂಚುವಲ್ ಫಂಡ್ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಯಾವ ಸ್ಕೀಮ್ ಬೇಕು ಆ ಸ್ಕೀಮ್ ಸೆಲೆಕ್ಟ್ ಮಾಡಿ KYC ಡೀಟೇಲ್ಸ್ ಎಲ್ಲ ಹಾಕಿ ಅಮೌಂಟ್ನ ಪೇ ಮಾಡಿದ್ರೆ ಆನ್ಲೈನಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸಿಂಪಲ್ ಒಂದು ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ಥರ ಇರುತ್ತೆ, KYC ಒಂದು ಆಗಿರಬೇಕು. ಅಥವಾ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದ್ದರೆ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಟೆಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.